ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 29/5/2022 ಹಾಗೂ 30/5/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಕೇಂದ್ರ ಸರ್ಕಾರವು ಅಂತರರಾಜ್ಯ ಮಂಡಳಿಯ ಸ್ಥಾಯಿ ಸಮಿತಿ, ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ದ ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನು ಪುನರ್ರಚಿಸಿದೆ. ಈ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರು? ಅಮಿತ್ ಶಾ. ದೇಶದಲ್ಲಿ ಸಹಕಾರಿ ಫೆಡರಲಿಸಂ ಅನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಕೆಲಸ ಮಾಡುವ ಅಂತರರಾಜ್ಯ ಮಂಡಳಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು, ಅಧ್ಯಕ್ಷರು ಮತ್ತು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, 6 ಕೇಂದ್ರ ಸಚಿವರು, ಸದಸ್ಯರು ಮತ್ತು 10 ಕೇಂದ್ರ ಮಂತ್ರಿಗಳನ್ನು ಶಾಶ್ವತ ಆಹ್ವಾನಿತರಾಗಿ ಪುನರ್ರಚಿಸಲಾಗಿದೆ. ಪ್ರತ್ಯೇಕ ಅಧಿಸೂಚನೆಯಲ್ಲಿ ಕೇಂದ್ರ ಸರ್ಕಾರವು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಅಧ್ಯಕ್ಷರನ್ನಾಗಿ ಅಂತಾರಾಜ್ಯ ಮಂಡಳಿಯ ಸ್ಥಾಯಿ ಸಮಿತಿಯನ್ನು ಪುನರ್ರಚಿಸಿದೆ. ಪರಿಷತ್ತಿನ ಸದಸ್ಯರಾದ ಕೇಂದ್ರ ಸಚಿವರು ರಾಜನಾಥ್ ಸಿಂಗ್, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ನರೇಂದ್ರ ಸಿಂಗ್ ತೋಮರ್, ವೀರೇಂದ್ರ ಕುಮಾರ್, ಹರ್ದೀಪ್ ಸಿಂಗ್ ಪುರಿ. ಕಾಯಂ ಆಹ್ವಾನಿತರು ನಿತಿನ್ ಗಡ್ಕರಿ, ಎಸ್ ಜೈಶಂಕರ್, ಅರ್ಜುನ್ ಮುಂಡಾ, ಪಿಯೂಷ್ ಗೋಯಲ್, ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ, ಅಶ್ವಿನಿ ವೈಷ್ಣವ್, ಗಜೇಂದ್ರ ಸಿಂಗ್ ಶೇಖಾವತ್, ಕಿರಣ್ ರಿಜಿಜು ಮತ್ತು ಭೂಪೇಂದರ್ ಯಾದವ್. ಒನ್ ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOCಯಿಂದ ಭಾರತದ ಮೊದಲ ಒಲಿಂಪಿಕ್ ಮೌಲ್ಯಗಳ ಶಿಕ್ಷಣ ಕಾರ್ಯಕ್ರಮ ಒಲಿಂಪಿಕ್ ವ್ಯಾಲ್ಯೂಸ್ ಎಜುಕೇಷನ್ ಪ್ರೋಗ್ರಾಮ್ ಅನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಒಡಿಶಾ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ IOCಯಿಂದ ಭಾರತದ ಮೊದಲ ಒಲಿಂಪಿಕ್ ಮೌಲ್ಯಗಳ ಶಿಕ್ಷಣ ಕಾರ್ಯಕ್ರಮ OVEPಯನ್ನು ಒಡಿಶಾದಲ್ಲಿ ಪ್ರಾರಂಭಿಸಲಾಯಿತು. ಮೊದಲ ಹಂತದಲ್ಲಿ ಎರಡು ಸ್ಮಾರ್ಟ್ ಸಿಟಿಗಳಾದ ಭುವನೇಶ್ವರ್ ಮತ್ತು ರೂರ್ಕೆಲಾದಲ್ಲಿ 90 ಶಾಲೆಗಳಲ್ಲಿ ಇದನ್ನು ಅಳವಡಿಸಲಾಗುವುದು. ರೂರ್ಕೆಲಾದ 27 ಶಾಲೆಗಳು ಮತ್ತು ಭುವನೇಶ್ವರದಲ್ಲಿ 63 ಶಾಲೆಗಳಲ್ಲಿ OVEP ಪ್ರಾರಂಭಿಸಲಾಗಿದೆ. OVEP ಅನ್ನು ಅಧಿಕೃತವಾಗಿ ಒಡಿಶಾ CM ನವೀನ್ ಪಟ್ನಾಯಕ್, IOC ಸದಸ್ಯೆ ನೀತಾ ಅಂಬಾನಿ ಮತ್ತು ಇತರ ಸದಸ್ಯರು ಪ್ರಾರಂಭಿಸಿದರು. ಈ ಕಾರ್ಯಕ್ರಮವನ್ನು ಒಡಿಶಾದ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಯೋಜಿಸಲಾಗುವುದು. ಒಡಿಶಾ ಸರ್ಕಾರದ ಶಾಲಾ ಮತ್ತು ಸಮೂಹ ಶಿಕ್ಷಣ ಇಲಾಖೆ ಮತ್ತು ಅಭಿನವ್ ಬಿಂದ್ರಾ ಫೌಂಡೇಶನ್ ಟ್ರಸ್ಟ್ನ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOC, ಫೌಂಡೆಡ್ 23 June 1894, ಪ್ಯಾರಿಸ್ ಫ್ರಾನ್ಸ್, ಹೆಡ್ ಕ್ವಾರ್ಟರ್ಸ್ ಲಾಸೆನ್ ಸ್ವಿಟ್ಜರ್ಲೆಂಡ್, ಪ್ರೆಸಿಡೆಂಟ್ ಥಾಮಸ್ ಬ್ಯಾಚ್, ಡೈರೆಕ್ಟರ್ ಜನರಲ್ ಕ್ರಿಸ್ಟೋಫ್ ಡಿ ಕೆಪ್ಪರ್. ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ WDMMA ಬಿಡುಗಡೆ ಮಾಡಿದ 2022 ವಿಶ್ವ ವಾಯುಶಕ್ತಿಗಳ ಶ್ರೇಯಾಂಕದಲ್ಲಿ ಭಾರತೀಯ ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ IAFನ ಶ್ರೇಣಿ ಎಷ್ಟು? 3ನೇ ಶ್ರೇಣಿ. ವಿಶ್ವ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ WDMMA 2022 ವಿಶ್ವ ವಾಯುಶಕ್ತಿಗಳ ಶ್ರೇಯಾಂಕವನ್ನು ಬಿಡುಗಡೆ ಮಾಡಿದೆ. ವಿಶ್ವದ ವಿವಿಧ ರಾಷ್ಟ್ರಗಳ ವಿವಿಧ ವಾಯುಸೇವೆಗಳ ಒಟ್ಟು ಹೋರಾಟದ ಸಾಮರ್ಥ್ಯದ ಪ್ರಕಾರ ಭಾರತೀಯ ವಾಯುಪಡೆ IAF ವಿಶ್ವ ವಾಯುಶಕ್ತಿ ಸೂಚ್ಯಂಕದಲ್ಲಿ 3ನೇ ಸ್ಥಾನದಲ್ಲಿದೆ. ಈ ವರದಿಯು ಭಾರತೀಯ ವಾಯುಪಡೆಯನ್ನು ಜಪಾನ್ ಏರ್ ಸೆಲ್ಫ್ ಪ್ರಿಸರ್ವೇಷನ್ ಪವರ್ JASDF, ಇಸ್ರೇಲಿ ಏವಿಯೇಷನ್ ಬೇಸ್ಡ್ ಆರ್ಮ್ ಫೋರ್ಸಸ್ ಅಂಡ್ ಫ್ರೆಂಚ್ ಏರ್ ಅಂಡ್ ಸ್ಪೇಸ್ ಪವರ್ಗಿಂತ ಮೇಲಕ್ಕೆ ಇರಿಸಿದೆ. ಭಾರತೀಯ ವಾಯುಪಡೆಯು ಪ್ರಸ್ತುತ ತನ್ನ ಸಕ್ರಿಯ ವಿಮಾನ ದಾಸ್ತಾನುಗಳಲ್ಲಿ ಒಟ್ಟು 1645 ಘಟಕಗಳನ್ನು ಹೊಂದಿದೆ ಎಂದು ವರದಿ ಹೇಳುತ್ತದೆ. ಗ್ಲೋಬಲ್ ಏರ್ ಪವರ್ಸ್ ರ್ಯಾಂಕಿಂಗ್ 2022 ವರದಿಯು ಯುನೈಟೆಡ್ ಸ್ಟೇಟ್ಸ್ ಏರ್ಫೋರ್ಸ್ USAFಗೆ ಅತ್ಯಧಿಕ ಟ್ರೂ ವ್ಯಾಲ್ಯೂ ರೇಟಿಂಗ್ PVR ಸ್ಕೋರ್ ನೀಡಿದೆ. ಯುನೈಟೆಡ್ ಸ್ಟೇಟ್ಸ್ ಏರ್ಫೋರ್ಸ್ USAF ಹೊಂದಿರುವ ಅತಿ ಹೆಚ್ಚು TVR ಸ್ಕೋರ್ 9 ಆಗಿದೆ. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಆರ್ಥಿಕ ವೇದಿಕೆಯು WEF ಬಿಡುಗಡೆ ಮಾಡಿರುವ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2021 ಭಾರತದ ಶ್ರೇಣಿ ಎಷ್ಟು?
54ನೇ ಶ್ರೇಣಿ ವಿಶ್ವ ಆರ್ಥಿಕ ವೇದಿಕೆ 117 ದೇಶಗಳನ್ನು ಒಳಗೊಂಡಿರುವ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2021 ಅನ್ನು ಬಿಡುಗಡೆ ಮಾಡಿದೆ ಭಾರತವು ದಕ್ಷಿಣ ಏಷ್ಯಾದಲ್ಲಿ ಟಾಪ್ ಸ್ಕೋರರ್ ಆಗಿ 54ನೇ ಸ್ಥಾನದಲ್ಲಿದೆ ಮತ್ತು 2019 ರಲ್ಲಿ ಭಾರತವು 46ನೇ ಸ್ಥಾನದಲ್ಲಿತ್ತು ಈ ಸೂಚ್ಯಂಕದ ಅಗ್ರಸ್ಥಾನವನ್ನು ಜಪಾನ್ ಪಡೆದುಕೊಂಡಿದೆ ಈ ದೇಶದ ನಂತರ ಯುನೈಟೆಡ್ ಸ್ಟೇಟ್ಸ್ ಸ್ಪೇನ್ ಫ್ರಾನ್ಸ್ ಮತ್ತು ಜರ್ಮನಿ ಇವೆ ಕೆಳಗಿನ ಸ್ಥಾನವನ್ನು 117 ಚಾಡ್ ದೇಶವು ಆಕ್ರಮಿಸಿಕೊಂಡಿದೆ ಡಬ್ಲ್ಯೂಇಎಫ್ನ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2021 ರ ವಿಷಯವು ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಭವಿಷ್ಯಕ್ಕಾಗಿ ಪುನರ್ನಿರ್ಮಾಣ ರೀಬಿಲ್ಡಿಂಗ್ ಫಾರ್ ಎ ಸಸ್ಟೈನಬಲ್ ಅಂಡ್ ರಿಸೈಲಿಯಂಟ್ ಫ್ಯೂಚರ್ ಆಗಿದೆ ಈ ಸೂಚ್ಯಂಕವು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸ್ಪರ್ಧಾತ್ಮಕತೆಯ ಸೂಚ್ಯಂಕದ ನೇರ ವಿಕಸನವಾಗಿದ್ದು ಕಳೆದ 15 ವರ್ಷಗಳಿಂದ ದ್ವೈವಾರ್ಷಿಕವಾಗಿ ಪ್ರಕಟಿಸಲಾಗುತ್ತಿದೆ ಟು ಈಸ್ ದಿ ರೈಟ್ ಆನ್ಸರ್ ವಿಶ್ವ ಆರ್ಥಿಕ ವೇದಿಕೆ ಡಬ್ಲ್ಯೂಇಎಫ್ ಬಿಡುಗಡೆ ಮಾಡಿರುವ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2021 ರ ಟಾಪ್ 10 ಕಂಟ್ರೀಸ್ ಜಪಾನ್ 5.2 ಯುನೈಟೆಡ್ ಸ್ಟೇಟ್ಸ್ 5.2 ಸ್ಪೇನ್ 5.2 ಫ್ರಾನ್ಸ್ 5.1 ಜರ್ಮನಿ 5.1 ಸ್ವಿಟ್ಜರ್ಲೆಂಡ್ 5.0 ಆಸ್ಟ್ರೇಲಿಯಾ 5.0 ಯುನೈಟೆಡ್ ಕಿಂಗ್ಡಮ್ 5.0 ಸಿಂಗಾಪುರ್ 5.0 ಅಂಡ್ ಇಟಲಿ 4.9 ಲಿಸ್ಟ್ ಆಫ್ ಇಂಡಿಯನ್ಸ್ ರ್ಯಾಂಕ್ ಇನ್ ಡಿಫ್ರೆಂಟ್ ಇಂಡಸ್ಟ್ರಿ 2021-22 ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2022 136th ಫಿನ್ಲ್ಯಾಂಡ್ ಟಾಪ್ ನೈಟ್ ಫ್ರಾನ್ಸ್ ಗ್ಲೋಬಲ್ ಹೌಸ್ ಪ್ರೈಸ್ ಇಂಡೆಕ್ಸ್ ಕ್ವಾರ್ಟರ್ 4 2021 51st ಟರ್ಕಿ ಟಾಪ್ ಸಿಪ್ರಿಸ್ ಟ್ರೆಂಡ್ಸ್ ಇನ್ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ 2021 ರಿಪೋರ್ಟ್ ಇಂಡಿಯಾಸ್ ಮಿಲಿಟರಿ ಸ್ಪೆಂಡ್ಸ್ ಥರ್ಡ್ ಹೈಯೆಸ್ಟ್ ಇನ್ ದ ವರ್ಲ್ಡ್ ಯುಎಸ್ ಟಾಪ್ ಚೈನಾಲಿಸಿಸ್ 2021 ಕ್ರಿಪ್ಟೋ ಕರೆನ್ಸಿ ಗೇನ್ಸ್ ಬೈ ಕಂಟ್ರಿ ಇಂಡಿಯಾ ರ್ಯಾಂಕ್ಡ್ 21st ಇನ್ ಎಸ್ಟಿಮೇಟೆಡ್ ಕ್ರಿಪ್ಟೋ ಗೇನ್ಸ್ ಇನ್ 2021 ಯುಎಸ್ ಟಾಪ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2022 ಇಂಡಿಯಾ ರ್ಯಾಂಕ್ಡ್ 150th ನಾರ್ವೆ ಟಾಪ್ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಬೆಳೆಯುತ್ತಿರುವ ಪ್ರಭಾವಕ್ಕೆ ಪ್ರತಿಯಾಗಿ ಭಾರತವು ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಐಪಿಇಎಫ್ಗೆ 12 ಇತರ ದೇಶಗಳೊಂದಿಗೆ ಆರ್ಥಿಕ ಸಹಕಾರವನ್ನು ಬಲಪಡಿಸಲು ಪ್ರವೇಶಿಸುತ್ತದೆ ಯಾವ ದೇಶವು ಐಪಿಇಎಫ್ ಅನ್ನು ಮುನ್ನಡೆಸುತ್ತದೆ ಯುಎಸ್ಎ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ವರ್ಚಸ್ಸಿಗೆ ಪ್ರತಿಯಾಗಿ ಆರ್ಥಿಕ ಸಹಕಾರವನ್ನು ಬಲಪಡಿಸಲು ಇತರ 12 ದೇಶಗಳೊಂದಿಗೆ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಐಪಿಇಎಫ್ಗೆ ಭಾರತದ ಪ್ರವೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅಧಿಕೃತಗೊಳಿಸಿದ್ದಾರೆ ಐಪಿಇಎಫ್ ಮುಕ್ತ ವ್ಯಾಪಾರ ಒಪ್ಪಂದ ಎಫ್ಟಿಎ ಅಲ್ಲ ಎಂದು ಯುಎಸ್ಎ ಸ್ಪಷ್ಟಪಡಿಸಿದೆ ಹೀಗಾಗಿ ಇದು 11 ರಾಷ್ಟ್ರಗಳ ಸಿಪಿಟಿಪಿಪಿ ಟ್ರಾನ್ಸ್ ಪೆಸಿಫಿಕ್ ಪಾಲುದಾರಿಕೆ ಅಥವಾ ಆರ್ಸಿಇಪಿ ಅನ್ನು ಬದಲಿಸಲು ಪ್ರಯತ್ನಿಸುವುದಿಲ್ಲ ಐಪಿಇಎಫ್ಗೆ ಸೇರ್ಪಡೆಗೊಂಡ ಇತರ 13 ದೇಶಗಳು ಯುಎಸ್ ಆಸ್ಟ್ರೇಲಿಯಾ ಬ್ರೂನಿ ದಾರುಸಲಾಂ ಇಂಡೋನೇಷ್ಯಾ ಜಪಾನ್ ದಕ್ಷಿಣ ಕೊರಿಯಾ ಮಲೇಷಿಯಾ ನ್ಯೂಜಿಲೆಂಡ್ ಫಿಲಿಪೈನ್ಸ್ ಸಿಂಗಾಪುರ್ ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ 13 ದೇಶಗಳು ಒಟ್ಟಾಗಿ ವಿಶ್ವದ ಜಿಡಿಪಿಯ 40% ನಷ್ಟನ್ನು ಹೊಂದಿವೆ ಟು ಈಸ್ ದಿ ರೈಟ್ ಆನ್ಸರ್ ಆರ್ಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಒಬಿಇನ ಗೌರವ ಪಡೆದ ರೋಲ್ಸ್ ರಾಯ್ಸ್ ಇಂಡಿಯಾ ಮತ್ತು ದಕ್ಷಿಣ ಏಷ್ಯಾದ ಅಧ್ಯಕ್ಷರನ್ನು ಹೆಸರಿಸಿ ಕಿಶೋರ್ ಜಯರಾಮನ್ ರೋಲ್ಸ್ ರಾಯ್ಸ್ನ ಭಾರತ ಮತ್ತು ದಕ್ಷಿಣ ಏಷ್ಯಾದ ಅಧ್ಯಕ್ಷರಾದ ಕಿಶೋರ್ ಜಯರಾಮನ್ ಅವರು ಆರ್ಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಒಬಿಇನ ಗೌರವವನ್ನು ಬ್ರಿಟಿಷ್ ಡೆಪ್ಯುಟಿ ಹೈಕಮಿಷನ್ ಅವರಿಂದ ಸ್ವೀಕರಿಸಿದ್ದಾರೆ ಜಯರಾಮನ್ ಅವರು ಯುಕೆ ಇಂಡಿಯಾ ಬಿಸಿನೆಸ್ ಕೌನ್ಸಿಲ್ನ ಮಂಡಳಿಯ ಸದಸ್ಯರಾಗಿದ್ದಾರೆ ಇದು ಭಾರತದಲ್ಲಿ ಸ್ಥಾಪಿಸಲಾದ ಯುಕೆ ವ್ಯವಹಾರಗಳನ್ನು ಬೆಂಬಲಿಸುತ್ತದೆ ಯುಕೆಯ ತಂತ್ರಜ್ಞಾನದಿಂದ ಸಕ್ರಿಯಗೊಳಿಸಲಾದ ಭಾರತದಲ್ಲಿ ಉತ್ಪಾದನೆಯನ್ನು ಉತ್ತೇಜಿಸಲು ಕಾರ್ಯತಂತ್ರದ ಪರಿಸರ ವ್ಯವಸ್ಥೆಯನ್ನು ಸ್ಥಾಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಉತ್ತೇಜಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ತ್ರೀ ಈಸ್ ದಿ ರೈಟ್ ಆನ್ಸರ್ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮ ಬೊಂಗೋ ಸಾಗರ್ನ 3ನೇ ಆವೃತ್ತಿಯನ್ನು ಭಾರತವು ಯಾವ ದೇಶದೊಂದಿಗೆ ನಡೆಸಿದೆ ಬಾಂಗ್ಲಾದೇಶ ಭಾರತೀಯ ನೌಕಾಪಡೆ ಐಎನ್ ಬಾಂಗ್ಲಾದೇಶ ನೌಕಾಪಡೆ ಬಿಎನ್ ದ್ವಿಪಕ್ಷೀಯ ವ್ಯಾಯಾಮ ಬೊಂಗೋ ಸಾಗರ್ನ 3ನೇ ಆವೃತ್ತಿ 24 ಮೇ 2022 ಬಾಂಗ್ಲಾದೇಶದ ಪೋರ್ಟ್ ಮೊಂಗ್ಲಾದಲ್ಲಿ ಪ್ರಾರಂಭವಾಯಿತು ವ್ಯಾಯಾಮದ ಹಾರ್ಬರ್ ಹಂತವು ಮೇ 24-25 ಮತ್ತು ಮೇ 26-27 ಉತ್ತರ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರ ಹಂತವನ್ನು ಪೂರೈಸಿತು
ಬೋಂಗೋ ಸಾಗರ್ ವ್ಯಾಯಾಮವು ಎರಡು ನೌಕಾಪಡೆಗಳ ನಡುವಿನ ವ್ಯಾಪಕವಾದ ಸಾಗರ ವ್ಯಾಯಾಮಗಳು ಮತ್ತು ಕಾರ್ಯಾಚರಣೆಗಳ ಮೂಲಕ ಹೆಚ್ಚಿನ ಮಟ್ಟದ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಜಂಟಿ ಕಾರ್ಯಾಚರಣೆಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಭಾರತೀಯ ನೌಕಾಪಡೆಯ ಹಡಗುಗಳು ಕೋರಾ, ಸ್ವದೇಶಿ ನಿರ್ಮಿತ ಗೈಡೆಡ್ ಮಿಸೈಲ್ ಕಾರ್ವೆಟ್ ಮತ್ತು ಸ್ವದೇಶಿ ನಿರ್ಮಿತ ಕಡಲಾಚೆಯ ಗಸ್ತು ನೌಕೆಯಾದ ಸುಮೇಧ ಈ ವ್ಯಾಯಾಮದಲ್ಲಿ ಭಾಗವಹಿಸಿದ್ದವು. ಬಾಂಗ್ಲಾದೇಶ ನೌಕಾಪಡೆಯನ್ನು ಬಿಎನ್ಎಸ್ ಅಬು ಉಬೈದ ಮತ್ತು ಅಲಿ ಹೈದರ್ ಪ್ರತಿನಿಧಿಸಿದ್ದವು. ಫೋರ್ ಈಸ್ ದಿ ರೈಟ್ ಆನ್ಸರ್. ಕೆಲವು ಪ್ರಮುಖ ಯುದ್ಧ ವ್ಯಾಯಾಮಗಳು: ಕಜಿಂಟ್ ಇಂಡಿಯಾ ಅಂಡ್ ಕಜಕಿಸ್ತಾನ್, ಧರ್ಮ ಗಾರ್ಡಿಯನ್ ಇಂಡಿಯಾ ಅಂಡ್ ಜಪಾನ್, ಶಿನ್ಯು ಮೈತ್ರಿ ಇಂಡಿಯಾ ಅಂಡ್ ಜಪಾನ್, ದಸ್ಲಿಕ್ ಇಂಡಿಯಾ ಅಂಡ್ ಉಜ್ಬೇಕಿಸ್ತಾನ್, ಲ್ಯಾಮಿಟೆ ಇಂಡಿಯಾ ಅಂಡ್ ಸೆಚೆಲೆಸ್. ಮೇ 25, 2022 ಎನ್ಐಟಿ ತಿರುಚಿರಾಪಳ್ಳಿಯಲ್ಲಿ ಉದ್ಘಾಟನೆಗೊಂಡ ಅತ್ಯಾಧುನಿಕ ಸೂಪರ್ ಕಂಪ್ಯೂಟರ್ ಅನ್ನು ಹೆಸರಿಸಿ. ಪರಮಪೊರುಲ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಡಿಎಸ್ಟಿ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮೈಟಿ ಜಂಟಿ ಉಪಕ್ರಮದಲ್ಲಿ 2022 ಮೇ 25 ಎನ್ಐಟಿ ತಿರುಚಿರಾಪಳ್ಳಿಯಲ್ಲಿ ಅತ್ಯಾಧುನಿಕ ಸೂಪರ್ ಕಂಪ್ಯೂಟರ್ ಪರಂಪೊರುಲ್ ಅನ್ನು ಉದ್ಘಾಟಿಸಲಾಯಿತು. ಹೊಸದಾಗಿ ಉದ್ಘಾಟನೆಗೊಂಡ ಈ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯವನ್ನು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಎನ್ಎಸ್ಎಂ 2ನೇ ಹಂತದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಇದು ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಅನುಗುಣವಾಗಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಇನ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಸಿಡಾಕ್ನಿಂದ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಸಾಫ್ಟ್ವೇರ್ ಸ್ಟಾಕ್ ಅನ್ನು ಒಳಗೊಂಡಿದೆ. ಈ ವ್ಯವಸ್ಥೆಯು ನೇರ ಸಂಪರ್ಕ ಲಿಕ್ವಿಡ್ ಕೂಲಿಂಗ್ ತಂತ್ರಜ್ಞಾನವನ್ನು ಆಧರಿಸಿದೆ. ಆದ್ದರಿಂದ ಇದು ಹೆಚ್ಚಿನ ಶಕ್ತಿಯ ಬಳಕೆಯ ಪರಿಣಾಮಕಾರಿತ್ವವನ್ನು ಪಡೆಯಬಹುದು. ಇದು ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅನ್ನು 2015 ಅಂದಾಜು ರು 4,500 ಕೋಟಿ ವೆಚ್ಚದಲ್ಲಿ 7 ವರ್ಷಗಳಲ್ಲಿ ನಿರ್ಮಿಸಲಾಗಿದೆ. ಟು ಈಸ್ ದಿ ರೈಟ್ ಆನ್ಸರ್. ಲಿಸನ್ ಟು ಯುವರ್ ಹಾರ್ಟ್ ದ ಲಂಡನ್ ಅಡ್ವೆಂಚರ್ ಶೀರ್ಷಿಕೆಯ ಪುಸ್ತಕದ ಲೇಖಕರು ಯಾರು? ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ ಬರೆದ ಲಿಸನ್ ಟು ಯುವರ್ ಹಾರ್ಟ್ ದಿ ಲಂಡನ್ ಅಡ್ವೆಂಚರ್ ಎಂಬ ಹೊಸ ಪುಸ್ತಕವನ್ನು ಪೆಂಗ್ವಿನ್ ರಾಂಡಮ್ ಹೌಸ್ ಇಂಡಿಯಾ PRHI ರಸ್ಕಿನ್ ಬಾಂಡ್ನ 88ನೇ ಹುಟ್ಟುಹಬ್ಬದಂದು ಅಂದರೆ 19 ಮೇ 2022 ಪ್ರಕಟಿಸಿದೆ. ಅವರ ಮೊದಲ ಕಾದಂಬರಿ ದಿ ರೂಮ್ ಆನ್ ದ ರೂಫ್ ಬಿಡುಗಡೆಯಾದಾಗ ಅಪಾರ ಜನಪ್ರಿಯತೆಯನ್ನು ಗಳಿಸಿತು. ಈ ಕಾದಂಬರಿಗೆ 1957 ಜಾನ್ ಲೆವೆಲಿನ್ ರೈಸ್ ಪ್ರಶಸ್ತಿಯನ್ನು ಸಹ ನೀಡಲಾಯಿತು. ಬಾಂಡ್ ಅವರ ಅವರ್ ಟ್ರೀಸ್ ಸ್ಟಿಲ್ ಗ್ರೋ ಇನ್ ದೆಹರಾ ಕೃತಿಗಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು. ಸಾಹಿತ್ಯಕ್ಕಾಗಿ ನೀಡಿದ ಕೊಡುಗೆಗಾಗಿ ಬಾಂಡ್ ಅವರಿಗೆ 1999 ಮತ್ತು 2014 ಕ್ರಮವಾಗಿ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಟು ಈಸ್ ದಿ ರೈಟ್ ಆನ್ಸರ್. ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ದಿನ ಇಂಟರ್ನ್ಯಾಷನಲ್ ಮಿಸ್ಸಿಂಗ್ ಚಿಲ್ಡ್ರನ್ಸ್ ಡೇ ಅನ್ನು ಜಾಗತಿಕವಾಗಿ ಆಚರಿಸಲಾಗುತ್ತದೆ? 25 ಮೇ. 1983 ರೊನಾಲ್ಡ್ ರೇಗನ್ ಗೊತ್ತುಪಡಿಸಿದ ಯುನೈಟೆಡ್ ಸ್ಟೇಟ್ಸ್ನ ರಾಷ್ಟ್ರೀಯ ಕಾಣೆಯಾದ ಮಕ್ಕಳ ದಿನವಾದ ಮೇ 25 ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ. ಮಕ್ಕಳ ಅಪಹರಣದ ವಿಷಯದ ಬಗ್ಗೆ ಗಮನ ಹರಿಸುವುದು, ತಮ್ಮ ಮಕ್ಕಳನ್ನು ರಕ್ಷಿಸಲು ಸುರಕ್ಷತಾ ಕ್ರಮಗಳ ಬಗ್ಗೆ ಪೋಷಕರಿಗೆ ಶಿಕ್ಷಣ ನೀಡುವುದು ಈ ದಿನದ ಗುರಿಯಾಗಿದೆ. ಈ ಜಾಗೃತಿ ಕಾರ್ಯಕ್ರಮವನ್ನು ಗ್ಲೋಬಲ್ ಮಿಸ್ಸಿಂಗ್ ಚಿಲ್ಡ್ರನ್ಸ್ ನೆಟ್ವರ್ಕ್ ಜೊತೆಯಲ್ಲಿ ನಡೆಸಲಾಗುತ್ತಿದೆ. 1998 ರೂಪುಗೊಂಡ ಈ ಜಾಲವು 23 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಮಿಸ್ಸಿಂಗ್ ಚಿಲ್ಡ್ರನ್ಸ್ ಡೇ 1983 USAನಲ್ಲಿ ಆಚರಣೆಯಾಗಿ ಪ್ರಾರಂಭವಾಯಿತು. ನ್ಯೂಯಾರ್ಕ್ ನಗರದಿಂದ 25 ಮೇ 1979 6 ವರ್ಷದ ಎಟಾರ್ ಪ್ಯಾಚ್ ಕಣ್ಮರೆಯಾದ ನಂತರ ಈ ದಿನಾಂಕವನ್ನು ಆಯ್ಕೆ ಮಾಡಲಾಯಿತು. ಅದೇ ದಿನಾಂಕದಂದು ಆಚರಿಸುವ ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ದಿನವನ್ನು ಹಲವಾರು ವರ್ಷಗಳ ನಂತರ 2001 ಪ್ರಾರಂಭಿಸಲಾಯಿತು ಮತ್ತು ಈಗ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. 3 is the right answer. ಇಂದಿನ ರಸಪ್ರಶ್ನೆ ಪ್ರಶ್ನೆ 1. ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ WDMMA ಬಿಡುಗಡೆ ಮಾಡಿದ 2022 ವಿಶ್ವ ವಾಯುಶಕ್ತಿಗಳ ಶ್ರೇಯಾಂಕದಲ್ಲಿ ಅಗ್ರಶ್ರೇಣಿಯಲ್ಲಿರುವ ದೇಶ ಯಾವುದು? ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಬಿಡುಗಡೆ ಮಾಡಿದ 2022 ವಿಶ್ವ ವಾಯುಶಕ್ತಿಗಳ ಶ್ರೇಯಾಂಕದಲ್ಲಿ ಅಗ್ರಶ್ರೇಣಿಯಲ್ಲಿರುವ ದೇಶ ಯಾವುದು? ಪ್ರಶ್ನೆ 2.
ವಿಶ್ವ ಆರ್ಥಿಕ ವೇದಿಕೆಯು WEF ಬಿಡುಗಡೆ ಮಾಡಿರುವ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2021ರಲ್ಲಿ ಅಗ್ರಶ್ರೇಣಿಯಲ್ಲಿರುವ ದೇಶ ಯಾವುದು? ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿರುವ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2021ರಲ್ಲಿ ಅಗ್ರಶ್ರೇಣಿಯಲ್ಲಿರುವ ದೇಶ ಯಾವುದು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂಥ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.